ಹಿಂದೂಗಳಿಗೆ ಸುಪ್ರೀಂ ಕೋರ್ಟ್ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಅದು ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಜೊತೆಗೆ ರಾಮ ಜನ್ಮಭೂಮಿ ವಿವಾದ ಏನಿತ್ತು ಆ ಒಂದು ಪ್ರಕರಣದಲ್ಲಿ ಹಿಂದೂಗಳ ಎಲ್ಲ ಕೇಸ್ಗಳನ್ನು ಇತ್ಯರ್ಥ ಮಾಡಿ ಈ ಹಿಂದೆ ಇದ್ದಂಥ ಎಲ್ಲ ಕೇಸ್ಗಳನ್ನು ಮುಕ್ತಾಯಗೊಳಿಸಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿದೆ. ಏನಪ್ಪ ಅಂದರೆ 1992 ಡಿಸೆಂಬರ್ 6 ತಾರೀಕಿನ ಬಾಬ್ರಿ ಮಸೀದಿ ಧ್ವಂಸ ಆಗಿತ್ತು. ಆ ಪ್ರಕರಣದಲ್ಲಿ ಕೆಲವೊಂದಿಷ್ಟು ಅರ್ಜಿಗಳು ಇನ್ನೂ ಇತ್ಯರ್ಥ ಆಗದೇ ಹಾಗೆ ಉಳಿದಿದ್ವು. ಆದರೆ 2019 ನವೆಂಬರ್ 9 ತಾರೀಕು ಏನು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮಹತ್ವದ ತೀರ್ಪು ಬಂದಿತ್ತು. ರಾಮ ಜನ್ಮಭೂಮಿ ವಿವಾದಿತ ಅಯೋಧ್ಯೆಯ ಒಂದು ಭೂಮಿ ಏನಿದೆ ಅದು ರಾಮನಿಗೆ ಸೇರಬೇಕು, ಹಿಂದೂಗಳಿಗೆ ಸೇರಬೇಕು ಅನ್ನೋ ಒಂದು ತೀರ್ಪು, ಮಹತ್ವದ ತೀರ್ಪು ಬಂದಿತ್ತು. ಅದಾದ ಬಳಿಕ ಕೂಡ ಕೆಲವೊಂದಿಷ್ಟು ಹಿಂದೂ ಹಾಗೂ ಮುಸ್ಲಿಂ ನಡುವಿನ ಕೆಲವೊಂದಿಷ್ಟು ಅರ್ಜಿಗಳು ಹಾಗೆ ಉಳ್ಕೊಂಡಿದ್ದವು. ಈಗ ಆ ಎಲ್ಲ ಅರ್ಜಿಗಳಿಗೆ ಬೆಲೆ ಇಲ್ಲ, ಎಲ್ಲವೂ ಕೂಡ ನೆಲೆಯನ್ನು ಕಳೆದುಕೊಂಡಿದ್ದಾವೆ. ಹಾಗೆ ಉಳಿದುಕೊಂಡಿದ್ದಂಥ ಎಲ್ಲ ಅರ್ಜಿಗಳನ್ನು ಇತ್ಯರ್ಥ ಮಾಡ್ತಾ ಇದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು 1992 ಮೊಹಮ್ಮದ್ ಅಸ್ಲಾಂ ಬುರೆ ಅನ್ನೋರು ಸುಪ್ರೀಂ ಕೋರ್ಟ್ಗೆ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕಿದರು. ಏನು ಆ ಅರ್ಜಿ ಹಾಕಿದಂತಹ ವ್ಯಕ್ತಿ 2010 ನಿಧನವನ್ನು ಹೊಂದಿದ್ರು. ಸೊ ಹೀಗಾಗಿ ಆ ಒಂದು ಕೇಸ್ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಪೀಠದ ಎದುರೇ ಇತ್ತು. ಸೊ ಈಗಲೂ ಆ ಅರ್ಜಿನ ಉಳಿಸ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ, ಯಾಕಂದರೆ ಈಗಾಗಲೇ ತೀರ್ಪು ಬರಬಂದುಬಿಟ್ಟಿದೆ. ಹಾಗಾಗಿ ಆ ಅರ್ಜಿಯನ್ನು ಕೂಡ ವಜಾ ಮಾಡಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ವಜಾವನ್ನು ಮಾಡಿದೆ. ಸೊ ಈಗಾಗಲೇ ಐತಿಹಾಸಿಕ ತೀರ್ಪು ಬಂದ ನಂತರ 2019 ನವೆಂಬರ್ 9 ಐತಿಹಾಸಿಕ ತೀರ್ಪು ಬಂದು ಸುಪ್ರೀಂ ಕೋರ್ಟ್ ತೀರ್ಪು ರಾಮ ಜನ್ಮಭೂಮಿ ರಾಮನಿಗೆ ಸೇರಿದ್ದು, ಅಯೋಧ್ಯೆ ರಾಮನದ್ದು ಅಂತ. ಸೊ ಅದಾದ ನಂತರ ಈಗಾಗಲೇ ರಾಮ ಮಂದಿರ ಕಟ್ಟೋದಕ್ಕೆ ಕೆಲಸಗಳು ತುಂಬ ವೇಗವಾಗಿ ನಡೀತಾ ಇದ್ದಾವೆ. ಎಲ್ಲವೂ ಅಂದುಕೊಂಡಂತೆ ಆದರೆ 2023 ಡಿಸೆಂಬರ್ಗೆ ರಾಮ ಜನ್ಮಭೂಮಿಯ ಒಂದು ಉದ್ಘಾಟನೆ ಆಗುತ್ತೆ. ಸೊ ಅದಕ್ಕಾಗಿಯೇ ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರ ಮತ್ತು ಅದಕ್ಕೊಂದು ಕಮಿಟಿ ಮಾಡಿದ್ದಾರೆ, ವೇಗವಾಗಿ ಕೆಲಸಗಳು ಆಗ್ತಾ ಇದ್ದಾವೆ. ಶ್ರೀರಾಮನ ಗರ್ಭಗುಡಿ ಈಗಾಗಲೇ ನಿರ್ಮಾಣದ ಒಂದು ಹಂತದಲ್ಲಿದೆ. ವಿಶೇಷವಾಗಿ ಅಯೋಧ್ಯೆ ಏನಿದೆ ಅಯೋಧ್ಯೆ ಕಾರಿಡಾರ್ ಕೂಡ ಮಾಡ್ತಾ ಇದ್ದಾರೆ. 3 ಮಾರ್ಗಗಳಲ್ಲಿ ಜನ ನಡ್ಕೊಂಡು ಬರಬಹುದು. 13 ಕಿಲೋಮೀಟರ್ ಕಾಲ್ನಡಿಗೆ ಮಾರ್ಗ ಅದು, 3 ಮಾರ್ಗಗಳಿದ್ದಾವೆ. ಏಕಕಾಲಕ್ಕೆ 3,000 ಜನ ಅಲ್ಲಿ ನಡ್ಕೊಂಡು ಹೋಗಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ 2,500-3,000 ಅಂಗಡಿಗಳ ತೆರವನ್ನು ಮಾಡಿದ್ದಾರೆ. ಈಗಾಗಲೇ ಸುತ್ತಮುತ್ತ ಏನಿತ್ತು, ದೇವಸ್ಥಾನ ದೊಡ್ಡದಾಗಬೇಕು, ಅಲ್ಲಿ ವಿಶಾಲವಾಗಿರಬೇಕು ಅನ್ನೋ ಕಾರಣಕ್ಕಾಗಿ 3,000 ಅಂಗಡಿಗಳೇನಿತ್ತು ಅಂಗಡಿಗಳನ್ನು ತೆರವು ಮಾಡಿ ಬೇರೆ ಕಡೆ ಅದಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಅವ್ರಿಗೇನು ತೊಂದರೆ ಆಗದಂಗೆ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಇನಿಷಿಯಲ್ ಸ್ಟೇಜು, ಅಯೋಧ್ಯವನ್ನು ಗತ ವೈಭವದಂತೆ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಇದೆ, ಅಯೋಧ್ಯೆ ಮಿಷನ್ 2047. ಸೊ ಈ ಒಂದು ಯೋಜನೆಯಡಿ ಕೆಲವೊಂದಿಷ್ಟು 200 ಯೋಜನೆಗಳನ್ನು ಅಯೋಧ್ಯೆಯಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ 2023 ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆದರೂ ಕೂಡ ಅಯೋಧ್ಯೆ ಮಿಷನ್ 2047. ಸೊ ಅಂದರೆ 200 ಯೋಜನೆಗಳು, ಎಲ್ಲೆಲ್ಲಿ ಇನ್ನು ಕೆರೆಕಟ್ಟೆಗಳು, ಕೆಲವೊಂದಿಷ್ಟು ಅಭಿವೃದ್ಧಿ ಯೋಜನೆಗಳು, ಬೇರೆ ಬೇರೆ ದೇವಸ್ಥಾನಗಳು, ಮೊದಲು ಗತವೈಭವ ಹೇಗಿತ್ತು, ಸರಯು ನದಿ ಪಕ್ಕದಲ್ಲಿ ಕೆಲವೊಂದಿಷ್ಟು ಯೋಜನೆಗಳನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ನೋಡೋಣ, ಹಿಂದೂಗಳಿಗೆ ಒಂದು ಖುಷಿಯ ವಿಚಾರ, ಗುಡ್ ನ್ಯೂಸು. ಸೊ ಬೇಗ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಲಿ, ಎಲ್ರಿಗೂ ಕೂಡ ಅಯೋಧ್ಯೆ ರಾಮನ ದರ್ಶನವನ್ನು ಪಡೆಯುವಂಥ ಒಂದು ಭಾಗ್ಯ ಸಿಗಲಿ ಅಂತ ನಾವು ಕೂಡ ಹಾರೈಸೋಣ. ಸೊ ಎಲ್ಲವೂ ಅಂದ್ಕೊಂಡಂತೆ ಆದರೆ 2023 ಡಿಸೆಂಬರ್ಗೆ ನಾವು ಕೂಡ ಅಯೋಧ್ಯೆ ರಾಮ ಮಂದಿರವನ್ನು ನೋಡಬಹುದು, ಆ ನೋಡುವ ಭಾಗ್ಯ ನಮಗೂ ಸಿಗಲಿ ಅಂತ ಹಾರೈಸೋಣ. ಥ್ಯಾಂಕ್ ಯು.